Yo guys, ನಿಮಗೆಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ SS ಗೇಮಿಂಗ್ ರೆಡ್ ಚಾನೆಲ್ ಇಂದ ಸ್ವಾಗತ. ಹೇಗಿದ್ದೀರಾ ಫ್ರೆಂಡ್ಸ್? ನಂಗಂತಂಗೆ ನೀವೆಲ್ಲರೂ ಚೆನ್ನಾಗಿ ಇರ್ತೀರಾ. ಇದೇ ರೀತಿ ಹೆಚ್ಚಿನ ವಿಡಿಯೋ ಬೇಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿನ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಮತ್ತು ಅಲ್ಲೇ ಬರುವ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಫ್ರೆಂಡ್ಸ್. ಗೈಸ್, ನಿಮ್ಮ ಮೂಮೆಂಟ್ ಸ್ಪೀಡ್ ಇನ್ಕ್ರೀಸ್ ಮಾಡೋಕ್ಕೆ ನಾನು ಇವಾಗ ಒಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಕೊಡ್ತೀನಿ. ಫಸ್ಟು ಒಂದು ಮನೆಗೆ ಇಳ್ಕೊಳ್ಳೋಣ. ಆ ಮನೆ ಯಾವುದಾದ್ರೂ ಒಂದು ಮನೆ ಚೂಸ್ ಮಾಡಿ. ನಾನು ಇವಾಗ ಕ್ಲಾಕ್ ಟವರ್ ಚೂಸ್ ಮಾಡ್ತೀನಿ. ಅಲ್ಲಿ ಮನೆ ಮೇಲೆ ಹೋಗ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ. ನೋಡೋಣ, ಮನೆ ಮೇಲೆ ಯಾರನ್ನ ಇಳಿದ್ರೆ ನಾನು ಅಲ್ಲಿ ಇಳಿಯೋಲ್ಲ, ತಳಗಿಳಿದು ಲ್ಯಾಂಡ್ ಆಗ್ತೀನಿ. ಇನ್ನೊಂದು ಮನೆ ಮೇಲೆ ಯಾರು ಇಳಿದಿಲ್ಲ ಅಂದರೆ ಮನೆ ಮೇಲೆ ಹೋಗಿ ಲ್ಯಾಂಡ್ ಆಗ್ತೀನಿ ಫ್ರೆಂಡ್ಸ್. ಸೊ ನೋಡೋಣ, ಮನೆ ಮನೆ ಹೋಗೋಣ ಅಂದ್ಕೊಂಡಿದ್ದೀನಿ. ಯಾರೂ ಇಲ್ಲ. ಓಕೆ, ಓ ಯಾರೋ ಬಂದರು ಫ್ರೆಂಡ್ಸ್. ಸೊ ನಾನು ಲ್ಯಾಂಡ್ ಆತೀನಿ ತಳಗೆ. ಲೂಟ್ ಲೂಟ್, ಓಡು ಓಡು ಓಡು, ಓ ಗೋ ಗೋ ಗೋ. ಕೂತ್ಕೊಂಡೆ 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 ಫ್ರೆಂಡ್ಸ್. ಯಾರೂ ಬಂದಿಲ್ಲ, ಮೇಲೆ ಒಬ್ಬ ಇಳಿದಿದ್ದಾನೆ. ನೋಡೋಣ ಅವನೇನೇನು ಇಲ್ಲಿ ಬರ್ತಾನೆ. ಇಲ್ಲ, ಯಾರೂ ಬಂದಿಲ್ಲ. ನೋಡೋಣ, ಅವನು ತಳಗೂ ಬಂದಿಲ್ಲ. ತಳಗು ಬಂದಿದೆ. ಸ್ಟೆಪ್ ಸೌಂಡ್ ಕೇಳೋದು ನನಗೆ, ಸ್ಟೆಪ್ ಸೌಂಡ್ ಕೂಡ ಕೇಳಲಿಲ್ಲ. ನೋಡೋಣ, ಹೋ ಇಲ್ಲೂ ಬಂದ ಇಲ್ಲೂ ಬಂದ. ಫೈರ್ ಮಾಡೋಣ ಫೈರ್ ಮಾಡೋಣ. ಹಾಂ, 27, 36, 36, 36. ಓ 100 ಡ್ಯಾಮೇಜ್ ಆಗಿದೆ ಫ್ರೆಂಡ್ಸ್, ಆತ ಡ್ಯಾಮೇಜ್ ಹೋಗಿದೆ. ಯಾರೋ ಒಪ್ಪಿ ಪ್ಲೇಯರ್ ಇದ್ದಂಗೆ ಅವನು ಫ್ರೆಂಡ್ಸ್. ಓ ಎಷ್ಟು ಬಿರಿ ನಾ ಇಲ್ಲಿ ಮಾಡ್ಕೊಂಡು ಬಂದಿದ್ದಾನೆ ಫ್ರೆಂಡ್ಸ್. ಒಪ್ಪಿ ಪ್ಲೇಯರ್ ಫ್ರೆಂಡ್ಸ್ ಏನು. ನೋಡು, ಓಡೋಣ ಕುತ್ಕೊಳ್ಳೋಣ. ಅಲ್ಲೇ ಬರ್ತಾನೆ, ಅವ್ನು ಪಕ್ಕ ಬಂದೇ ಬರ್ತಾನೆ ಫ್ರೆಂಡ್ಸ್. ಯಾಕೆಂದರೆ ಅವರು ಒಪ್ಪಿ ಪ್ಲೇಯರ್. ಅವನು ಅಷ್ಟು ಇದೆ ಬಿಟ್ಕೊಳೋಣ ಅಂದ. ನೋಡೋಣ ಅಚ್ಚಿಗೋಗಿ. ಹ್ಞೂ, ಇಲ್ಲ 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 ಇಲ್ಲ. ಹಾಂ ಫ್ರೆಂಡ್ಸ್, ಯಾರೋ ಫೈರ್ ಮಾಡಿ ಇಲ್ಲೇ ಇದ್ದಾನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೇ ಇದ್ದಾನೆ. ಹೋಗೋಣ ನೋಡಿ ಫ್ರೆಂಡ್ಸ್. ಇಲ್ಲೇ ಇದ್ದಾನೆ ಫ್ರೆಂಡ್ಸ್, ಇವರು ಇವಾಗ ಬಂದ ಫ್ರೆಂಡ್ಸ್. ಇಬ್ಬರಿದ್ದಾರೆ, ಮೋಸ್ಟ್ಲಿ ಡ್ಯೂ ಇರಬೇಕು ಫ್ರೆಂಡ್ಸ್. ಇವರು ಡ್ಯೂ ಇರಬೇಕು ಫ್ರೆಂಡ್ಸ್. ಓ ಫೈರ್ ಬಾಂಬ್ ಹಾಕ್ತಿದ್ದಾರೆ ಫ್ರೆಂಡ್ಸ್, ಅದೇ ನನಗೇನು ಆಗ್ತಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಾಂ ನೋಡಿ ಫ್ರೆಂಡ್ಸ್, ಅವ್ನಿಗೆ ಗೊತ್ತಾಗಲಿಲ್ಲ ಅವ್ನು ಒಪ್ಪಿ ಪ್ಲೇಯರ್ ಆದರೂ ಅವನಿಗೆ ಇಲ್ಲಂದ್ರಲ್ಲೇ ಫೈರ್ ಮಾಡ್ತಿದ್ದಾನೆ ಫ್ರೆಂಡ್ಸ್. ಅವ್ನಿಗೆ ಗೊತ್ತಾಗಲಿಲ್ಲ. ಓಪಿ ಫ್ರೆಂಡ್ಸ್, ಓಪಿ. ನೋಡಿ ಫ್ರೆಂಡ್ಸ್, ಅವನ ಕೈ ಎಷ್ಟು ಕನ್ಫ್ಯೂಸ್ ಆಗಿದೆ ಅಂದರೆ ಅವನಿಗೆ ಗೊತ್ತಾಗ್ತಿಲ್ಲ ನಾನು ಎತ್ತೋತಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಅವನು ಆಲ್ರೆಡಿ ಕನ್ಫ್ಯೂಸ್ ಆಗಿದ್ದಾನೆ. ಕನ್ಫ್ಯೂಸ್ ಆಗಿದ್ದಾನೆ ಫ್ರೆಂಡ್ಸ್ ಆಲ್ರೆಡಿ. ಓಕೆ ಓಕೆ ಓಕೆ, ಕುತ್ಕೊಳ್ಳೋಣ. ಇಲ್ಲಿಂಗ್ ಮಾಡ್ಕೊಳ್ಳೋಣ, ಇಲ್ಲಿಂಗ್ 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 ಮಾಡ್ಕೊಂಡೆ ಫ್ರೆಂಡ್ಸ್. ಓಕೆ 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 ಫ್ರೆಂಡ್ಸ್, ಓಕೆ ಓಕೆ. ಸ್ವಲ್ಪ ನೋಡೋಣ, ಇಲ್ಲ ಬಂದಿಲ್ಲ ಫ್ರೆಂಡ್ಸ್. ನೋಡೋಣ, ಆಚೆ ಆಚೆನೂ ಇಲ್ಲ, ಮೇಲೇ ಇದ್ದಂಗೆ ಅವನೇ ಫ್ರೆಂಡ್ಸ್. ಅವನು ಆಚೆಗೆ ಹೋಗೋಣ, ನೋಡೋಣ ಹಿಂಗೆ ಹೋಗೋಣ. ಇಲ್ಲ ಫ್ರೆಂಡ್ಸ್, ಬಂದಿಲ್ಲ ಅವನು, ಮೇಲೇ ಇದ್ದಂಗೆ ಅವನೇ. ನೋಡೋಣ ಮೇಲೆ. ಓ ಮೇಲೆ ಇಬ್ಬರು ಇದ್ದಾರೆ ಫ್ರೆಂಡ್ಸ್, ಅವರೇ ಫೈರ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಅವ್ರಿಗೆ ಗೊತ್ತಾಗ್ತಿಲ್ಲ, ಮೋಸ್ಟ್ಲಿ ಅಪೋನೆಂಟ್ಸ್ ಇರಬೇಕು ಫ್ರೆಂಡ್ಸ್. ಓ ಇಲ್ಲೇ ಇದ್ದಾನೆ ಫ್ರೆಂಡ್ಸ್. ಓ ಫೈರ್ ಫೈರ್ ಫೈರ್. ಓ ಬಂದ ಫ್ರೆಂಡ್ಸ್, ಓ ಬಂದ ಫ್ರೆಂಡ್ಸ್. ಓ 100, ಓ ಫ್ರೆಂಡ್ಸ್ 100 ಆಗಿದೆ ಅವನಿಗೆ. ಆ ರೇಂಜಲ್ಲಿ ಡ್ಯಾಮೇಜ್ ಆಗಿದೆ ಫ್ರೆಂಡ್ಸ್. ಅಯ್ಯೋ, ಆದರೂ ಇದೇನೇ ಇದ್ದಾನೆ, ಅವ್ನು ಗೊತ್ತಾಗ್ತಾನೆ ಇಲ್ಲ ಫ್ರೆಂಡ್ಸ್ ನಾನು ಎತ್ತೋಗ್ತೀನಿ ಅಂತ. ಅವ್ನು ಆಲ್ರೆಡಿ ಕನ್ಫ್ಯೂಸ್ ಆಗಿದ್ದಾನೆ. ಓ ನೋಡಿ ಫ್ರೆಂಡ್ಸ್, ಅವ್ನು ಬಂದರೂ ಗೊತ್ತಾಗಲಿಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿ ಬಂದವನು, ನಾನು ಹಿಂದೆ ಬಂದವನು. ಆಲ್ರೆಡಿ ನಾನು ಇವನಿಗೆ ಡ್ಯಾಮೇಜ್ ಕೊಟ್ಟಿದ್ದೆ, ಇವನು ಕಿಲ್ಲಾಗಬೇಕಿತ್ತಲ್ಲ, ಯಾಕೆ ಕಿಲ್ಲಾಗಲಿಲ್ಲ ಅವನಿಗಾದ್ರೆ. ಇವನು ಒಪ್ಪಿ ಫ್ರೆಂಡ್ಸ್, ಒಪ್ಪಿ ಫೇರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು 100 ಡ್ಯಾಮೇಜ್ ಕೊಟ್ಟಿದ್ದೀನಿ, ಆದರೂ ಅವನು ಡ್ಯಾಮೇಜೇ ತೊಗೊಳ್ಳಿಲ್ಲ. ಡ್ಯಾಮೇಜ್ ತೊಗೊಂಡ್ರು ಅವನ ಆಪೋನೆಂಟ್ ನಾನು ನೋಡಿದ್ಬಿಟ್ಟ. ಓ ಓ ಓಕೆ ಓಕೆ ಫ್ರೆಂಡ್ಸ್, ಅವ್ನು ಇಲ್ಲಿದ್ದಾನೆ. ನೋಡೋಣ, ಹೋಗೋಣ ಮೇಲೆ, ಹೋಗೋಣ ಮೇಲೆ, ಮೇಲೆ ಹೋಗಬೇಕು ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಸುತ್ತಾಕೊಂಡು ಹೋಗೋಣ. ಸ್ಟ್ರೈಟ್ ಹೋದರೆ ಬಡದು ಬಿಡ್ತಾನೆ, ಸುತ್ತಿ ಸುತ್ತಿ ಹಾಕೊಂಡು ಹೋದರೆ ಗೊತ್ತಾಗಲ್ಲ ಅವನಿಗೆ ಎಲ್ಲಿದ್ದೀನಿ ಅಂತ. ಓ ಹಿಂಗೆ ಬಂದ ಫ್ರೆಂಡ್ಸ್, ಆಪೋನೆಂಟಲ್ಲೇ ಬಂದ, ನಾನು ಹಾಗೆ ಬಂದಿದ್ದೆ, ಹೊಡೆದು ಬಿಡೋಣ ಫ್ರೆಂಡ್ಸ್. ತಿರುಗಾ ಬಂದ, ಅದೇ ಅವ್ನಿಗೆ ಗೊತ್ತಾಗಲಿ ನಾನು ಬರ್ತೀನಿ ಆಪೋನೆಂಟ್ ಅಂತ. ತಿರುಗೋಣ ಫ್ರೆಂಡ್ಸ್, ಇಲ್ಲ ಫ್ರೆಂಡ್ಸ್, ಇಲ್ಲ ಆಚೆ ಹೋಗೋಣ. ಓ ಆಚೆ ಹೋದೆ, ಅಲ್ಲಿ ಹಾಕ್ತೇನೆ ಫ್ರೆಂಡ್ಸ್. ಆಗಲ್ಲ, ಹೋಗಿ ಇಲ್ಲಿಂದನೇ ಹೋಗಬೇಕು. ನೋಡೋಣ ಎತ್ತೋದ ಫ್ರೆಂಡ್ಸ್, ಎತ್ತೋದ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ತಮಟದ ಹಾಂ ಹೋಗಿ ಬಿಟ್ಟ ಫ್ರೆಂಡ್ಸ್. ಓಪಿ ಫ್ರೆಂಡ್ಸ್, ಓಪಿ ಪ್ಲೇಯರ್ ಹೋಗಿ ಬಿಟ್ಟ ಫ್ರೆಂಡ್ಸ್. ರೆಡ್ ಜೋನ್ ಬಿದ್ದಿದೆ ಫ್ರೆಂಡ್ಸ್, ಅವನು ಒಳಗೆ ಬರೋಕ್ಕಾಗಲ್ಲ, ಅವನು ಅಲ್ಲೇ ಐಡ್ ಆಗಿರಬೇಕು. ಬರೋಕ್ಕೋದ್ರೆ ಬ್ಲಾಸ್ಟ್ ಆಗ್ತಾನೆ ಫ್ರೆಂಡ್ಸ್. ನಾನು ಕೂಡ ಆಚೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ನಾನು ಬ್ಲಾಸ್ಟ್ ಆಗ್ತೀನಿ ಫ್ರೆಂಡ್ಸ್. ನಾನು ಇವಾಗ ಒಂದು ಚಾನ್ಸ್ ಇದೆ ಅಂದರೆ ನಾನು ಮೇಲೆ ಹೋಗೋದಷ್ಟೇ. ನೋಡೋಣ ಅವನು ವಾಪಸ್ ಬರ್ತಾನೇನೋ, ಬರೋಲ್ಲ ಫ್ರೆಂಡ್ಸ್. ನೋಡೋಣ, ನಾನೇ ಹೋಗ್ತೀನಿ ಆಚೆಗೆ. ಆಚೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೋಗೋದೇ ಬೇಡ, ಸುತ್ತ ನೋಡೋಣ ಹೇಗೆ ಆಗಲಿ. ಇಲ್ಲೇ ಎಲ್ಲನೋ ಹೈಟ್ ಆಗಿದ್ರು ಆಗಿರ್ತಾನೆ ಫ್ರೆಂಡ್ಸ್.
ಆಚೆ ಹೋದ್ರೆ ಹೊಡೆದು ಹೊಡಿಬೋದು, ಇಲ್ಲ ಬೇಸ್ಟ್ ಆದರೂ ಆಗ್ಬೋದು ಫ್ರೆಂಡ್ಸ್. ಏಕೆಂದರೆ ರೆಡ್ ಝೋನ್ ಇದೆ, ಡೇಂಜರಸ್ ಪ್ಲೇಸ್, ಡೇಂಜರ್ ಆಗಿದೆ ಫ್ರೆಂಡ್ಸ್ ಇದು. ಇವಾಗ ನೋಡೋಣ, ಆಚೆ ಹೋಗೋಣ ಫ್ರೆಂಡ್ಸ್, ಆಚೆ ಹೋಗೋಣ ಅಂದ್ಕೊಂಡಿದ್ದೀನಿ, ಆಚೆ ಹೋಗಿ ಬಿಡೋಣ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ನಿಮಗೆ ಹೇಗೆ ಥರ ಫಾಸ್ಟೆಸ್ಟ್ ಸ್ಪೀಡ್ ಮೂಮೆಂಟ್ ಇನ್ಕ್ರೀಸ್ ಮಾಡೋದ್ರೆ ಹೋಗೋದು ನಿಮ್ಮ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವು ಸ್ವಲ್ಪ ಪ್ರ್ಯಾಕ್ಟೀಸ್ ಆಗಿರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೀಗೆ ಓಡಿ ಫ್ರೆಂಡ್ಸ್, ಹೀಗೆ ಪ್ರ್ಯಾಕ್ಟೀಸ್ ಮಾಡ್ಕೊಂಡೇ ಇರಬೇಕು ಫ್ರೆಂಡ್ಸ್. ಎಲ್ಲೂ ಕೂಡ ಥರ ಲ್ಯಾಗ್ ಆಗಬಾರ್ದು ಫ್ರೆಂಡ್ಸ್, ಎಲ್ಲೂ ಟಚ್ ಆಗಬಾರ್ದು ಫ್ರೆಂಡ್ಸ್. ಕ್ಲೀನಾಗಿ ಓಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಕ್ಲೀನಾಗಿ ಓಡಿದ್ರೆ ಫ್ರೆಂಡ್ಸ್ ನಿಮ್ಮ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ, ಮತ್ತು ನಿಮಗೆ ನಿಮ್ಮ ಅಪೋನೆಂಟ್ ಪ್ಲೇಯರ್ಸ್ಗೆ ಕನ್ಫ್ಯೂಸ್ ಕೂಡ ಆಗುತ್ತೆ ಫ್ರೆಂಡ್ಸ್, ಅವರು ನಿಮಗೆ ಹೊಡೆಯೋಕ್ಕೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಸೊ ನೀವು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಬೇಕು ಫ್ರೆಂಡ್ಸ್. ನಾನು ಈ ಥರ ಆಡೋಕ್ಕೆ ಒಂದು 10 ಮ್ಯಾಚ್ ಪ್ರ್ಯಾಕ್ಟೀಸ್ ಮಾಡಿದ್ದೀನಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗುತ್ತಾ ಗೊತ್ತಿಲ್ಲ. ನೋಡಿ ಗೈಸ್, ನೀವು ಈ ಮೂವಿಂಗ್ ಕರ್ಸರ್ಗಿಂತ ಸ್ಪಿನ್ನಿಂಗ್ ಕರ್ಸರ್ನ ಜಾಸ್ತಿ ಯೂಸ್ ಮಾಡಿ ಫ್ರೆಂಡ್ಸ್, ಯಾಕಂದರೆ ಇದನ್ನು ಯೂಸ್ ಮಾಡಿದ್ರಿಂದ ಮೂಮೆಂಟ್ ಸ್ಪೀಡ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ನೀವು ಜಾಸ್ತಿ ಇದನ್ನೇ ಯೂಸ್ ಮಾಡಿ ಫ್ರೆಂಡ್ಸ್, ಅವಾಗ ತಾನೇ ಮೂಮೆಂಟ್ ಸ್ಪೀಡ್ ಜಾಸ್ತಿ ಇನ್ಕ್ರೀಸ್ ಆಗೋದು. ಓಕೆ, ಇಷ್ಟು ಮಾಡಿ ನಿಮ್ಮ ಮೂಮೆಂಟ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.